हाय प्रीति हे ये सरप्राइज एंगेजमेंट आदमेले फोन इल्ला येनु इल्ला फुल रोमिंग ಈಗ ನನಗೆ ನಾಪಕ ಬಂತ ಇವಳು ಮ್ಯಾರೇಜ್ ಡೇಟ್ ಫಿಕ್ಸ್ ಆಗಿದೆ ಅಮ್ಮ ಅದಕ್ಕೆ ಕರೆದು ಹೋಗೋಣ ಅಂತ ಬಂದೆ ನಮಸ್ತೆ ನಮಸ್ಕಾರ ಏನಮ್ಮ ನೀವು ಫ್ರೆಂಡ್ಸ್ ಎಲ್ಲ ಮದುವೆ ಆಗ್ತಾ ಇದ್ದೀರಾ ನಿಮ್ಮ ಫ್ರೆಂಡ್ ಗೂ ಸ್ವಲ್ಪ ಬೇಗ ಮದುವೆ ಆಗಕ್ಕೆ ಹೇಳಬಾರ್ದಾ ಇವಳಿಗೇನ್ ಕಡಿಮೆ ಪೊನ್ನಿ ಮದುವೆ ಆಗ್ತೀನಿ ಅಂದ್ರೆ ಕ್ಯೂ ನಿಂತ್ಕೋತಾರೆ ಈಗಾಗ್ಲೇ ಒಬ್ರು ರೆಡಿ ಇದ್ದಾರೆ ಮಮ್ಮಿ ಪ್ಲೀಸ್ ಸ್ವಲ್ಪ ಸುಮ್ಮನೆ ಇರ್ತೀಯಾ ಬನ್ನಿ ಬನ್ನಿ ಒಳಗೆ ಬನ್ನಿ ಏ ಕಳ್ಳಿ ಲವ್ಗೆ ಮಾಡ್ತಿದೀಯಾ ಯಾರಂತ ನನಗೆ ಹೇಳಲ್ವೇನೆ ನಿನಗೆ ಹೇಳ್ದೇ ಇರ್ತೀನಾ इवत रात्रि इल्ले स्टे माडु एल्ल हेळ्तीनि बा हेलो मोटो ओहो अक्षय निम्म ड्याडी कॉल माडिदारे हेलो नाने या कृष्ण हेलो येनो कृष्ण नन्न मग हेगिदानप्पा निन्न मग इल्ले इदाने चेन्नागि ऊट माड्ता इदाने आरामागि इदाने डोंट वरी इट्स ओके अमौंट रेडी आयितेनप्पा ಇಲ್ಲ ಕೃಷ್ಣ ನಾನೇ ನಿನಗೆ ಕಾಲ್ ಮಾಡೋಣ ಅಂತ ಇದ್ದೆ ರಿಜಿಸ್ಟ್ರೇಷನ್ ಪ್ರಾಬ್ಲಮ್ ಆಗಿದೆ ಹಾ ಅಮೌಂಟ್ ಬರೋ ಸ್ವಲ್ಪ ಲೇಟ್ ಆಗುತ್ತೆ ಆಗಿದ ತಕ್ಷಣ ನಿನ್ನ ಮಗನ ಕೈಲಿ ಕೊಟ್ಟು ಕಳಿಸ್ತೀನಿ ಸರಿ ನನ್ನ ಮಗನಿಗೆ ಫೋನ್ ಕೊಡಪ್ಪ ಹಾ ಕೊಟ್ಟೆ ತಗೊಳ್ಳಪ್ಪ ನಿಮ್ಮ ಗಾಡಿ ಮಾತಾಡಬೇಕಂತೆ ಹಲೋ 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 ಲೇ ಇಡಿಯಟ್ ನಾನು ನಿನ್ನ ಅಲ್ಲಿ ಕಳಿಸಿರೋದು ಊಟ ತಿಂಡಿ ಮಾಡ್ಕೊಂಡು ರೆಸ್ಟ್ ತಗೊಳ್ಳೋದಕ್ಕಲ್ಲ ಸ್ವಲ್ಪ ಪ್ರೆಷರ್ ಹಾಕಿ ದುಡ್ಡು ಇಸ್ಕೊಂಡು ಬಾ लेट आगते बेरे हेल्ता यावदे कारणक्कू दुड्डु इस्कोळ्ळदे अल्लिंद बरबेड नानु हेळिद अर्थ आयता यस डैड अर्थ आयतु अदे नुंगिबिट्टु माताडक्कागदिल्वा ओके डैड ओके ಏನಂತೆ ನಿಮ್ಮ ಡ್ಯಾಡಿಗೆ ಅಮೌಂಟ್ ಅರ್ಜೆಂಟ್ ಆಗಿ ಬೇಕಂತೆ ಅಂಕಲ್ ಇನ್ನೊಂದು 10 ಡೇಸ್ ಅಷ್ಟೇ ಅರೇಂಜ್ ಮಾಡ್ಕೊಡ್ತೀನಿ ನೀನು ಮತ್ತೆ ಈ ಕಡೆ ಬರಕಾಗುತ್ತೋ ಇಲ್ಲವೋ ಇಲ್ಲಿ ವಾತಾವರಣ ಎಲ್ಲೂ ಸಿಗಲ್ಲ ನಿನಗೆ ರಿಲ್ಯಾಕ್ಸ್ ಇನ್ನು 10 ದಿನನಾ ಅಷ್ಟರಲ್ಲಿ ಕೋಮದವನ್ನ ಎದ್ಬಿಟ್ರೆ ಏನೋ ಮಾಡೋದು ಮಮ್ಮು ಡೋಂಟ್ ವರಿ ಅವನ ಎದ್ರೂನು ಇಲ್ಲಿಗೆ ಬರೋ ಪರಿಸ್ಥಿತಿಲಿ ಇರಲ್ಲ ಹೇಗಾದರೂ ಮಾಡಿ ಮ್ಯಾನೇಜ್ ಮಾಡೋ ಸರಿ ಮಮ್ಮು ನಾನು ಈ ಕೋಮದವನ್ನ ಹೆಂಗೋ ಹ್ಯಾಂಡಲ್ ಮಾಡ್ತೀನಿ ನೀನು ಆ ಕ್ರೋರ್ಸ್ ನ ಕರೆಕ್ಟ್ ಆಗಿ ಹ್ಯಾಂಡಲ್ ಮಾಡ್ಕೊಂಬಾ ಓಕೆ ಕರಿಯಾ ಅದು ಏನು ಫೇಸ್ ಕಟ್ ಅಂತ ಇಷ್ಟು ಕ್ಲೋಸ್ ಅಪ್ ಅಲ್ಲಿ ತೋರಿಸ್ತಾ ಇದ್ಯಾ ಹೋಗ ಆ ಕಡೆ ಫ್ರಂಟ್ ಗೋ ಬ್ಯಾಕ್ ಗೋ ಡಿಫರೆನ್ಸ್ ಗೊತ್ತಾಗಲ್ಲ ಇದೇ ಫೇಸ್ ಕಟ್ ನಾ ಇನ್ನು ಸ್ವಲ್ಪ ದಿನ ನೋಡಬೇಕಾಗುತ್ತೆ ಯಾಕೆ ಪ್ರೀತಿಯಲ್ಲಿ ಅಮ್ಮ ಅವರು ಅವರ ಕ್ಲೋಸ್ ಫ್ರೆಂಡ್ ಮದುವೆಗೆ ಅಂತ ಬೆಂಗಳೂರಿಗೆ ಹೋಗಿದ್ದಾರೆ ಬರೋದು ಇನ್ನು 3-4 ದಿನ ಆಗುತ್ತೆ ಮದುವೆಗೆ ಹೋಗಿದ್ದಾಳ ನನಗೇನು ಹೇಳಲಿಲ್ಲವಲ್ಲ ಸ್ವಾಮಿ ಎಲ್ಲಾ ವಿಷಯ ನಿಮಗೆ ಹೇಳಿಬಿಟ್ಟು ಹೋಗೋಕೆ ನೀವೇನ ಅವರ ಬಾವಿ ಗಂಡನ ಸುಮ್ಮನೆ ಕಾಫಿ ಕುಡಿದು ಗುಬ್ರ ಹಾಕೊಂಡು ಮಲ್ಕೊಳ್ಳಿ ತಗೊಳ್ಳಿ ಎಲ್ಲ ವರದಿ ವಾಪಸ್ ಬೇಕು ಇವರಿಗೆ